ನಮ್ಮ ಗೌರವವನ್ನು ಸಲ್ಲಿಸತಕ್ಕಂತದಕ್ಕೆ ಪ್ರತಿಮೆಗೆ ಈ ದಿನ ಆರಾಕಿ ನಂತರ ಆನಗಲ್ಲ ಚುನಾವಣಾ ಪ್ರಚಾರಕ್ಕೆ ಹೋಗ್ತಕ್ಕಂತ ನಿಟ್ಟಲ್ಲಿ ಇವತ್ತು ಈ ಒಂದು ಕಿತ್ತೂರು ರಾಣಿ ಚೆನ್ನಮ್ಮನವರಿಗೆ ನಾವು ಗೌರವ ಸಲ್ಲಿಸಲು ಬಂದಿದ್ದೀವಿ ಸರ್ ಸಿಂಧಗಿ ಮತ್ತು ಹನಗಲ್ನಲ್ಲಿ ಯಾವ ರೀತಿ ಇದೆ ಸರ್ ನಿಮ್ಮ ಪ್ರಚಾರ ಜೋರಿನಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಚುನಾವಣೆ ಗೆಲ್ತೀವಿ ಕಳೆದ 5 ದಿನಗಳಿಂದ ಪ್ರಚಾರದಲ್ಲಿ ಜನತೆಯ ಒಂದು ಪ್ರತಿಕ್ರಿಯೆಗಳು ತುಂಬಾ ಉತ್ತಮ ಅಂತ ರೀತಿಯಲ್ಲಿದೆ ಅದಕ್ಕೆ ಕಾರಣ ದೇವೇಗೌಡರ ಕಾಲದಲ್ಲಿ ನನ್ನ ಕಾಲದಲ್ಲಿ ಕೊಟ್ಟಿರತಕ್ಕಂತ ನೀರಾವರಿ ಯೋಜನೆಗಳು ರೈತರ ಸಾಲವನ್ನ ಬಗ್ಗೆ ಹಳ್ಳಿ ಹಳ್ಳಿಯಲ್ಲಿ ಜನತೆ ಇವತ್ತು ತಕ್ಷಣವೇ ಸ್ಪಂದಿಸಿ ಮಾತನಾಡುತ್ತಾರೆ ಇವತ್ತು ಸ್ಪರ್ಶಿಸುತ್ತಾರೆ ಇವತ್ತು ಅಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಇವತ್ತು ಆನಗಲ್ಗೆ ಭೇಟಿ ಕೊಡ್ತಾ ಇದ್ದಾರೆ ಮೊದಲು ಆನಗಲ್ ಕ್ಷೇತ್ರದಲ್ಲಿ ನಮಗೆ ಇಲ್ಲಿಯವರೆಗೆ ಶಕ್ತಿ ಕುಂದಿತ್ತು ಯಾಕೆಂದ್ರೆ ಜನತಾ ಪರಿವಾರದ ನಾಯಕರಾಗಿದ್ದಂತ ಉದಾಸಿ ಅವರು ಬಿಜೆಪಿ ಗೆ ಹೋದ ನಂತರ ನಮಗೆ ಅಲ್ಲಿ ನಾಯಕತ್ವದ ಕೊರತೆ ಕಳೆದ 2004 ರಿಂದ ಇದೆ ಇವು ಈ ಬಾರಿ ಸ್ವಲ್ಪ ನಾವು ಮೊದಲೇ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ವು ಇವತ್ತು ಚುನಾವಣಾ ಪ್ರಚಾರಕ್ಕೆ ಹೋಗ್ತಾ ಇದ್ದೇನೆ ಅಲ್ಲಿಯ ನಾಡಿ ಬಿಡ್ತವನ ಅರ್ಥ ನಂತರ ಮಾತಾಡ್ತೀನಿ ಸರ್ ಜೆಡಿಎಸ್ ನಲ್ಲಿ ಸಿದ್ದರಾಮಯ್ಯ ಅವರಿಗೆ ಕುಮಾರಸ್ವಾಮಿ ಅವರೇ ಟಾರ್ಗೆಟ್ ಅಂತ ತಂದೆ ಟಾರ್ಗೆಟ್ ಕುಮಾರಸ್ವಾಮಿ ಒಬ್ಬ ಇದ್ದರೆ ಜೆಡಿಎಸ್ ನ ಒಂದು ಸಮಸ್ಯೆಗಳು ನಮಗೆ ಇಲ್ಲ ಅಂತ ಅವರ ಭಾವನೆಗಳು ಇರಬಹುದು ನಾನು ಅವರಿಗೆ ಮನವಿ ಮಾಡುತ್ತಿರುವುದು ಸವಿನಯ ಪೂರ್ವಕವಾಗಿ ಪದೇ ಪದೇ ನಮ್ಮ ಪಕ್ಷದ ಹೆಸರನ್ನ ನನ್ನ ಹೆಸರನ್ನ ಹೇಳೋದ್ರ ಮುಖಾಂತರ ನಿಮಗೆ ನಿಮ್ಮ ವರ್ಚಸ್ ಇರಬಹುದು ಇಲ್ಲ ನಿಮ್ಮ ಒಂದು ರಾಜಕೀಯ ಶಕ್ತಿ ಮುಂದಿಸ್ಕೊಳ್ಳತಕ್ಕಂತ ಕೆಲಸ ಮಾಡ್ಕಬೇಡಿ ಅಂತ ಮನವಿ ಮಾಡುತ್ತೇನೆ ವೈಯಕ್ತಿಕ ನಿಂದನೆ ನಾನಂತೂ ಯಾರ ಮೇಲೂ ಮಾಡಿರಲಿಲ್ಲ ಆದರೆ ನಾನು ಎಲ್ಲ ನಾಯಕರು ಹೇಳತಕ್ಕಂತದ್ದು ಚುನಾವಣೆಯಲ್ಲಿ ಇರಬಹುದು ಸಾರ್ವಜನಿಕವಾಗಿ ಇರಬಹುದು ನೀವು ಜನಪ್ರತಿನಿಧಿಗಳಾಗಿ ಸರ್ಕಾರ ನಡೆಸಬೇಕಾದ್ರೆ ಏನು ಅಭಿವೃದ್ಧಿ ಮಾಡಿದ್ದೀರಿ ಅದರ ಆಧಾರದ ಮೇಲೆ ಚರ್ಚೆ ಮಾಡಬೇಕು ವೈಯಕ್ತಿಕವಾದ ವಿಚಾರಗಳ ಚರ್ಚೆ ಮಾಡ್ಲಿಕ್ಕೆ ಹೋದ್ರೆ ಒಬ್ಬರಿಗೊಬ್ಬರು ಪರಸ್ಪರ ಕೆಸರಾ ಚರ್ಚೆ ಮಾಡ್ಕೊಂಡು ಹೋದ್ರೆ ಅದಕ್ಕೆ ಯಾವುದೇ ರೀತಿಯ ಒಂದು ಅಂತಿಮ ಅಂತಕಂತ ಇರೋದಿಲ್ಲ ಅಂತ ನನ್ನ ಅಭಿಪ್ರಾಯ ಸರ್ ಜೆಡಿಎಸ್ ದು ಬಿಜೆಪಿ ಮೇಲೆ ಸ್ಟ್ಯಾಂಡ್ಸ್ ಆಫ್ಟನ್ ಆಗ್ತಾ ಇದೆ ಅಂತ ಹೇಳಿ ಎಲ್ಲ ಇದು ಮಾಡ್ತಾರೆ ಬಿ ಟೀಮ್ ಆಗ್ತಾ ಇದೆ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ ಸಿದ್ದರಾಮಯ್ಯನವರ ಅದೊಂದು ಬಿಟ್ಟು ನಮ್ಮ ಬಗ್ಗೆ ಇನ್ನೇನು ಹೇಳಕ್ ಸಾಧ್ಯ ಅಲ್ಲ ಈ ಅದೇನೋ ಸಾಫ್ಟ್ ನೋಡಿ ಯಾವುದೇ ಕಾರಣಕ್ಕೂ ಯಾವುದೇ ಪಕ್ಷದ ಬಗ್ಗೆ ಸಾಫ್ಟ್ ಕಾರ್ನರ್ ಇಲ್ಲ ನಮಗೆ ಸಾಫ್ಟ್ ಕಾರ್ನರ್ ಬಿಜೆಪಿ ಮೇಲೆ ಇದ್ದಿದ್ದಾರೆ ಯಾವ ಬಿಜೆಪಿ ಬಿ ಟೀಮ್ ಬಿ ಟೀಮ್ ಅಂದ್ರು ನಾನು ಆಕ್ಚುಲಿ ಕಾಂಗ್ರೆಸ್ ಜೊತೆ ಸರ್ಕಾರ ಯಾಕೆ ಮಾಡ್ತಿದ್ದೆ ಬಿಜೆಪಿ ಜೊತೆ 5 ವರ್ಷ ಅವ್ರ ಜೊತೆ ಸರ್ಕಾರ ಮಾಡುವೆ 2006 ರಲ್ಲಿ ಒಂದು ಸರ್ಕಾರ ಮಾಡಕ್ಕೆ ಕಾರಣ ಯಾರು ಸಿದ್ದರಾಮಯ್ಯನಲ್ವೇ ನಮ್ಮ ಪಕ್ಷ ಯಾವುದೇ ರೀತಿಯ ಚರ್ಚೆಗಳಿದ್ರೆ ಮಾತನಾಡಲಿಕ್ಕೆ ಇವತ್ತು ಮಾತಾಡಿದ್ರೆ ಇದು ಒಳಗೊಂಡು ಜೆಡಿಎಸ್ ಬಿಜೆಪಿಗೆ ಅನುಕೂಲ ಮಾಡ್ತಿದೆ ಅಂತಕ್ಕಂಥದ್ದು ಹೊರತುಪಡಿಸಿ ಅವ್ರು ಏನು ಮಾತನಾಡಲಿಕ್ಕೆ ವಿಷಯ ನಮ್ಮ ಪಕ್ಷದ ಬಗ್ಗೆ